ಒಂದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ನಿಮ್ಮ ಸ್ಪೇಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಗಣಿತದ ಮೊದಲ ಪಾಠದ ಮೊದಲ ಭಾಗವನ್ನು ನೋಡಿದ್ದೇವೆ. ಅದರಲ್ಲಿ ಟಾಪ್ ಮತ್ತು ಬಾಟಮ್, ತುದಿ ಮತ್ತು ತಳ, ಇದರ ಬಗ್ಗೆ ತಿಳಿದುಕೊಂಡೆವು. ಈಗ ಮುಂದಿನ ಭಾಗವನ್ನು ತಿಳಿದುಕೊಳ್ಳೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ನಿಮ್ಮ ಎಲ್ಲ ವಿಷಯಗಳ ವಿಡಿಯೋಗಳನ್ನು ತಪ್ಪದೇ ನೋಡಿ. ಈಗ ನಿಮ್ಮ ಮೊದಲನೇ ಪಾಠದ ಮುಂದಿನ ಭಾಗವನ್ನು ನೋಡೋಣ. ಈಗ ಆನ್ ಮತ್ತು ಅಂಡರ್ ಇವುಗಳ ಅರ್ಥವನ್ನು ತಿಳಿಯೋಣ. ಆನ್ ಅಂದ್ರೇನು? ಮೇಲೆ. ಅಂಡರ್ ಅಂದರೆ ಕೆಳಗೆ. ಆನ್ ಅಂಡರ್, ಮೇಲೆ ಕೆಳಗೆ. ಟೆಲಿವಿಷನ್ ಈಸ್ ಆನ್ ದ ಟೇಬಲ್, ಟಿವಿಯು ಮೇಜಿನ ಮೇಲೆ ಇದೆ. ಇನ್ನು ಮ್ಯಾಟ್ ಈಸ್ ಆನ್ ದ ಫ್ಲೋರ್, ಮ್ಯಾಟ್ ಈಸ್ ಆನ್ ದ ಫ್ಲೋರ್. ಮ್ಯಾಟ್ ಎಲ್ಲಿದೆ? ಚಾಪೆ, ಚಾಪೆಯು ನೆಲದ ಮೇಲೆ ಇದೆ. ಇದೇ ಚಾಪೆ, ಈ ಚಾಪೆ ನೆಲದ ಮೇಲೆ ಇದೆ. ಮ್ಯಾಟ್ ಈಸ್ ಆನ್ ದ ಫ್ಲೋರ್, ನೆಲದ ಮೇಲೆ ಇದೆ. ಫ್ಲೋರ್ ಅಂದರೆ ನೆಲ. ಫೋಟೋಗ್ರಾಫ್ ಈಸ್ ಆನ್ ದ ವಾಲ್, ಈ ಫೋಟೋಗ್ರಾಫ್ ಚಿತ್ರವು ಅಥವಾ ಫೋಟೋ ಗೋಡೆಯ ಮೇಲೆ ಇದೆ. ಗೋಡೆಯ ಮೇಲೆ ಇದೆ. ಫೋಟೋಗ್ರಾಫ್ ಈಸ್ ಆನ್ ದ ವಾಲ್, ಆನ್ ದ ವಾಲ್ ಗೋಡೆಯ ಮೇಲೆ ಇದೆ. ಡಾಗ್ ಈಸ್, ನೋಡಿ, ಡಾಗ್ ಈಸ್ ಅಂಡರ್ ದ ಟೇಬಲ್, ಅಂಡರ್ ದ ಟೇಬಲ್. ನಾಯಿಯು ಈ ಮೇಜಿನ ಕೆಳಗಡೆ ಇದೆ. ನಾಯಿಯಲ್ಲಿದೆ, ಮೇಜಿನ ಕೆಳಗೆ ಇದೆ. ಇಲ್ಲಿ ನೋಡಿ, ಇದು ಕೇಸ್, ಪಂಜರ. ಕ್ಯಾಟ್ ಈಸ್ ಅಂಡರ್ ದ ಕೇಜ್, ಕ್ಯಾಟ್ ಈಸ್ ಅಂಡರ್ ದ ಕೇಜ್. ಬೆಕ್ಕು ಪಂಜರದ ಕೆಳಗಿದೆ. ಇದು ಬೆಕ್ಕು, ಇದು ಪಂಜರ. ಬೆಕ್ಕು ಪಂಜರದ ಕೆಳಗೆ ಇದೆ. ಕ್ಯಾಟ್ ಈಸ್ ಅಂಡರ್ ದ ಕೇಜ್. ರಿವರ್ ಈಸ್ ಫ್ಲೋವಿಂಗ್ ಅಂಡರ್ ದ ಬ್ರಿಡ್ಜ್. ನೋಡಿ, ರಿವರ್ ಅಂದರೆ ನದಿ. ಅಂಡರ್ ದ ಬ್ರಿಡ್ಜ್, ಇದು ಬ್ರಿಡ್ಜ್. ನದಿಯು ಸೇತುವೆ ಕೆಳಗೆ ಹರಿಯುತ್ತಿದೆ. ಫ್ಲೋವಿಂಗ್ ಅಂದರೆ ಹರಿತಾ ಇದೆ. ನದಿಯು ಸೇತುವೆ ಕೆಳಗೆ ಹರಿಯುತ್ತಿದೆ. ನೋಡಿ, ಇಲ್ಲಿ ವರ್ಕ್ ಕೊಟ್ಟಿದ್ದಾರೆ. ಟಿಕ್ ದ ವೇಸ್ ಆನ್ ದ ಟೇಬಲ್ ಅಂದರೆ, ವೇಸ್ ಅಂದರೆ ಹೂದಾನಿ. ಮೇಜಿನ ಮೇಲೆ ಇರುವ ಹೂದಾನಿಗೆ ಈ ರೈಟ್ ಮಾರ್ಕ್ ಹಾಕಿ ಅಂತ ಕೊಟ್ಟಿದ್ದಾರೆ. ಮೇಲೆ ಇರುವುದು ಯಾವುದು? ಇದು ಆನ್ ದ ಟೇಬಲ್. ಇದು ಅಂಡರ್ ದ ಟೇಬಲ್ ಇದೆ, ಇದು ಆನ್ ದ ಟೇಬಲ್. ಟಿಕ್ ದ ಬಾಯ್ ಸಿಟ್ಟಿಂಗ್ ಆನ್ ದ ಬೆಂಚ್. ಯಾರು ಸಿಟ್ಟಿಂಗ್ ಆನ್ ದ ಬೆಂಚ್? ಬಾಯ್, ಈ ಹುಡುಗ. ಅದಕ್ಕೆ ಇಲ್ಲಿ ಟಿಕ್ ಮಾಡೋಣ. ಕಲರ್ ದ ಲ್ಯಾಂಪ್ಸ್ ಅಂಡರ್ ದ ಸ್ಟೇರ್ ಕೇಸ್. ನೋಡಿ, ಇದು ಸ್ಟೇರ್ ಕೇಸು. ಈ ಸ್ಟೇರ್ ಕೇಸ್ ಅಂದರೆ ಇದು ಮೆಟ್ಟಿಲು. ಇದರ ಕೆಳಗಡೆ ಇರುವುದು ಲ್ಯಾಂಪ್ಸ್ ಯಾವ್ಯಾವು? ಇವು. ಕಲರ್ ದ ಲ್ಯಾಂಪ್ಸ್ ಅಂಡರ್ ದ ಸ್ಟೇರ್ ಕೇಸ್, ಇವನ್ನೆಲ್ಲ ಕಲರ್ ಮಾಡಬೇಕು. ಕಲರ್ ದ ಲ್ಯಾಂಪ್ಸ್ ಅಂಡರ್ ದ ಸ್ಟೇರ್ ಕೇಸ್. ಟಿಕ್ ದ ಕ್ಯಾಟ್ ಅಂಡರ್ ದ ಕಾಟ್. ನೋಡಿ, ಈ ಕಾಟಿನ ಕೆಳಗಿರುವಂಥ ಬೆಕ್ಕಿಗೆ ಟಿಕ್ ಗುರುತನ್ನು ಹಾಕು. ಕಾಟಿನ ಕೆಳಗಿರುವ ಬೆಕ್ಕಿಗೆ ಟಿಕ್ ಮಾರ್ಕ್ ಹಾಕು ಅಂತ ಇಲ್ಲಿ ಹಾಕಿದ್ದೀವಿ. ನೋಡಿ, ಫ್ರೂಟ್ಸ್ ಆರ್ ಇನ್ಸೈಡ್ ದ ಬಾಸ್ಕೆಟ್, ಲೀವ್ಸ್ ಆರ್ ಔಟ್ಸೈಡ್ ದ ಬಾಸ್ಕೆಟ್. ನೋಡಿ, ಫ್ರೂಟ್ಸ್ ಆರ್ ಇನ್ಸೈಡ್ ದ ಬಾಸ್ಕೆಟ್. ಈಗ ಇನ್ಸೈಡ್ ಔಟ್ಸೈಡ್ ಅಂತ ಬಂತು, ಒಳಗೆ ಹೊರಗೆ. ಹಣ್ಣುಗಳು ಈ ಬಾಸ್ಕೆಟ್ನ ಬುಟ್ಟಿಯ ಒಳಗೆ ಇವೆ. ಲೀವ್ಸ್ ಆರ್ ಔಟ್ಸೈಡ್ ದ ಬಾಸ್ಕೆಟ್. ಲೀವ್ಸ್ ಎಲೆಗಳು, ಲೀವ್ಸ್ ಆರ್ ಔಟ್ಸೈಡ್ ದ ಬಾಸ್ಕೆಟ್, ಈ ಬುಟ್ಟಿಯ ಹೊರಗೆ ಇವೆ. ಎಲೆಗಳು ಈ ಬುಟ್ಟಿಯ ಹೊರಗೆ ಇವೆ.
Mother is inside the house. Ammanu maneya olage iddare. Nodi maneyalli maneya olage amma iddare. Father is outside the house. Nodi illi father outside the house. Maneya horage iddare. Illi olage horage annodanna kalista iddare. Chickens are inside the basket. Nodi ee koli marigalu ee basket. ಈ ಬುಟ್ಟಿಯ ಒಳಗಿವೆ. ಕೋಳಿಯ ಮರಿಗಳು ಬುಟ್ಟಿಯ ಒಳಗೆ ಇವೆ. ಟಿಕ್ ದ ಡಾಗ್ ಇನ್ಸೈಡ್ ದ ಕೆನಲ್. ನೋಡಿ ಇಲ್ಲಿ ಒಳಗಡೆ ಇದೆ, ಇದು ಕೆನಲ್ ಒಳಗಡೆ. ನಾಯಿಯ ಮನೆಗೆ ಕೆನಲ್ ಅಂತ ಕರೀತಾರೆ. ಗೂಡಿನ ಒಳಗಿರುವ ನಾಯಿಗೆ ಗುರುತು ಹಾಕಿ. ಈ ನಾಯಿಯ ಗೂಡು ಅಥವಾ ಮನೆಯೊಳಗೆ ಇರುವಂಥ ನಾಯಿಗೆ ಗುರುತು ಹಾಕ್ರಿ ಅಂದರೆ ಒಳಗಿನ ನಾಯಿಗೆ ಅಂದರೆ ಈ ನಾಯಿಗೆ ನಾವು ಗುರುತು ಹಾಕಬೇಕು. ಟಿಕ್ ದ ಫ್ಲವರ್ ಪ್ಲಾಟ್ ಇನ್ಸೈಡ್ ದ ಹೌಸ್. ಟಿಕ್ ದ ಫ್ಲವರ್ ಪಾಟ್ ಇನ್ಸೈಡ್ ದ ಹೌಸ್. ನೋಡಿ ಇವೆರಡು ಹೊರಗಡೆ ಇವೆ, ಈಗ ನಾವು ಒಳಗಿರುವಂಥ ಇದಕ್ಕೆ ಟಿಕ್ ಹಾಕಬೇಕು. ಟಿಕ್ ದ ಫ್ರೂಟ್ ಇನ್ಸೈಡ್ ದ ಬಾಸ್ಕೆಟ್. ನೋಡಿ ಈ ಬಾಸ್ಕೆಟ್, ಈ ಬಾಸ್ಕೆಟ್ ಒಳಗಿರುವಂಥ ಬುಟ್ಟಿಯ ಒಳಗಿರುವಂಥ ಹಣ್ಣಿಗೆ ಟಿಕ್ ಮಾರ್ಕ್ ಹಾಕಿ ಅಂತಾರೆ. ಇವು ಒಳಗಿರುವಂಥ ಹಣ್ಣು, ಇವು ಹೊರಗಿರುವು, ಇವಕ್ಕೆ ಹಾಕಬಾರ್ದು, ಇದಕ್ಕೆ ಹಾಕಬೇಕು. ಟಿಕ್ ದ ಚಿಲ್ಡ್ರನ್ ಔಟ್ಸೈಡ್ ದ ಕಾರ್ಟ್. ನೋಡಿ ಇದು ಕಾರ್ಟು, ಈ ಬಂಡಿ, ಈ ಬಂಡಿಯ ಹೊರಗಿರುವ ಮಕ್ಕಳಿಗೆ ರೈಟ್ ಮಾರ್ಕ್ ಹಾಕಿ ಅಂತಂದಿದ್ದಾರೆ, ಅದಕ್ಕೆ ಇವರಿಗೆ ಹಾಕೋಣ. ಉಳಿದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ ನಿಮ್ಮ ಎಲ್ಲ ವಿಷಯಗಳ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಮಾಡಲಾಗುತ್ತದೆ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಎಲ್ಲ ವಿಷಯಗಳನ್ನು ನಮ್ಮ ಚಾನಲ್ನಲ್ಲಿ ಮಾಡಲಾಗುತ್ತದೆ. ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿರಿ. ಎಲ್ಲರಿಗೂ ಧನ್ಯವಾದಗಳು.